ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಾಮಾಯಣ ಕಥಾಮೃತವನ್ನು ನಿಮಗೆ ಹೇಳುವಾಗ ರಾವಣಾಸುರನ ದಿಗ್ವಿಜಯ ಯಾತ್ರೆ ಬಗ್ಗೆ ಹೇಳಿದ್ದೆ. ಇಡೀ ಜಗತ್ತನ್ನು ಗೆದ್ದುಬಿಡಬೇಕು ಅಂತ ಹೊರಟ ರಾವಣ ಮ್ಲೇಚ್ಛರನ್ನು, ಅಸುರರನ್ನು, ದೈತ್ಯರನ್ನು ಗೆದ್ದು ಅಲ್ಲಿಂದ ವರುಣ ನಗರದ ಮೇಲೆ ದಾಳಿ ಮಾಡಿದ ಬಗ್ಗೆ ನಿಮಗೆ ಹೇಳಿದ್ದೆ. ಅವತ್ತಿಗೆ ವರುಣ ನಗರ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಆ ಭೂಭಾಗ ಎಲ್ಲಿತ್ತು ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಗೆಳೆಯರೆ, ಉತ್ತರಕಾಂಡದಲ್ಲಿನ ರಾವಣ ದಿಗ್ವಿಜಯ ಯಾತ್ರೆಯ ಬಗ್ಗೆ ನಾವು ಭೌಗೋಳಿಕವಾಗಿ ನೋಡೋ ಪ್ರಯತ್ನ ಮಾಡಿದರೆ, ನಮಗೆ ರಾವಣ ದೈತ್ಯ, ರಾಕ್ಷಸ, ಅಸುರ, ಮ್ಲೇಚ್ಛರನ್ನ ಗೆಲ್ತಾ ಬಂದದ್ದು ಇವತ್ತಿನ ಆಫ್ರಿಕಾ ಖಂಡ ಹಾಗೆ ಯುರೇಷ್ಯಾದ ಭಾಗದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಅಲ್ಲಿಂದ ಲಂಕೆಗೆ ವಾಪಸ್ ಬರುವಾಗ ಸಮುದ್ರದಲ್ಲಿದ್ದ ವರುಣ ನಗರದ ಮೇಲೆ ದಾಳಿ ಮಾಡಿದ್ದ ಅಂತ ಹೇಳುತ್ತೆ ಉತ್ತರ ರಾಮಾಯಣ. ಹಾಗಾದ್ರೆ ಆ ವರುಣ ನಗರ ಅಂದ್ರೆ ಯಾವುದು? ಯಾವ ಸಮುದ್ರದಲ್ಲಿ ಈ ವರುಣ ನಗರ ಇತ್ತು? ಅಲ್ಲಿ ವರುಣನಿಗೆ ಸಂಬಂಧಪಟ್ಟ ಅವಶೇಷಗಳು, ಕುರುಹುಗಳು ಏನಾದರೂ ಇವೆಯಾ? ಇಷ್ಟಕ್ಕೂ ಅದಿರೋದು ಎಲ್ಲಿ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಅದು ಇತಿಹಾಸನ, ಕಾವ್ಯನ, ಕವಿಯ ಕಲ್ಪನೆನ ಅನ್ನೋ ಬಗ್ಗೆ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ. ಆದರೆ ಅಲ್ಲಿ ಬರೋ ಭೌಗೋಳಿಕ ಮಾಹಿತಿ ಇದೆಯಲ್ಲ, ಅದು ಮಾತ್ರ ಯಾವುದು ಕಾಲ್ಪನಿಕ ಅಂತ ಅನಿಸೋದಿಲ್ಲ. ಮತ್ತು ಆ ಗ್ರಂಥದಲ್ಲಿನ ಹಲವಾರು ಸ್ಥಳಗಳು ಇವತ್ತಿಗೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತವೆ. ಎಲ್ಲೋ ಕೂತು ಮಹರ್ಷಿ ವಾಲ್ಮೀಕಿಗಳು ಕಲ್ಪನೆ ಮಾಡಿಕೊಂಡು ರಾಮಾಯಣವನ್ನು ಬರೆದ್ರು ಅನ್ನೋದಾದರೆ, ಅವರಿಗೆ ಲಂಕೆ ಅನ್ನೋದೆಲ್ಲಿತ್ತು, ಕಿಷ್ಕಿಂಧೆ ಎಲ್ಲಿದೆ, ರಾಮ ಯಾವ ಮಾರ್ಗದಲ್ಲಿ ಲಂಕೆಗೆ ಹೋದ, ಹನುಮ ಲಂಕೆಗೆ ಹಾರೋದಕ್ಕೆ ಏರಿದ ಪರ್ವತ ಯಾವುದು, ಅದು ಎಲ್ಲಿದೆ, ಸಮುದ್ರದಿಂದ ಎಷ್ಟು ದೂರದಲ್ಲಿದೆ ಅನ್ನೋ ಮಾಹಿತಿ ನಿಖರವಾಗಿ ಗೊತ್ತಾಗೋದಕ್ಕೆ ಸಾಧ್ಯ ಇರಲಿಲ್ಲ. ಆ ನಿಖರ ಭೌಗೋಳಿಕ ಮಾಹಿತಿಗಳೇ ರಾಮಾಯಣ ಮತ್ತು ಮಹಾಭಾರತಗಳು ಕಾಲ್ಪನಿಕ ಅಲ್ಲ ಅಂತ ಹೇಳ್ತಾ ಇವೆ. ಅದಿರಲಿ, ಇಲ್ಲಿ ವರುಣದೇವನ ನಗರ ಅಂತ ಹೇಳಲಾಗ್ತಾ ಇರೋ ಪ್ರದೇಶ ಯಾವುದು? ಸ್ನೇಹಿತರೆ, ರಾವಣ ತನ್ನ ದಿಗ್ವಿಜಯವನ್ನು ಮುಗಿಸ್ಕೊಂಡು ಬರುವಾಗ ರತ್ನಾಕರ ಸಾಗರದಲ್ಲಿ, ಅಂದರೆ ಅರೇಬಿಯಾ ಸಾಗರದ ಸಮೀಪ, ಒಂದು ದ್ವೀಪಕ್ಕೆ ಬರ್ತಾನೆ. ಅದನ್ನು ವರುಣ ನಗರಿ ಅಂತ ಹೇಳಲಾಗಿದೆ. ಹಾಗಾದರೆ ಆ ದ್ವೀಪ ಯಾವುದು? ಇಲ್ಲಿದೆ ನೋಡಿ, ಇದೇ ಆ ದ್ವೀಪ. ಅದನ್ನು ಇವತ್ತು ಮನೋರಾ ಅಂತ ಕರೀತಾರೆ. ಇವತ್ತಿನ ಪಾಕಿಸ್ತಾನದ ಕರಾಚಿಗೆ ಸಮೀಪದಲ್ಲಿರೋ ಮನೋರಾ ದ್ವೀಪದಲ್ಲಿ ವರುಣದೇವನ ಆಲಯ ಇದೆ. ಅವತ್ತಿಗಿದು ಈ ಭಾಗದಲ್ಲಿನ ಅತ್ಯಂತ ಪ್ರಮುಖ ಮತ್ತು ಆಯಕಟ್ಟಿನ ಪ್ರದೇಶ ಅನ್ನಿಸ್ಕೊಳ್ತಾ ಇತ್ತು. ಸಮುದ್ರದಲ್ಲಿ ಎತ್ತರವಾದ ಪ್ರದೇಶದಲ್ಲಿರೋ ಈ ದ್ವೀಪ ಪ್ರಯಾಣಿಕರಿಗೆ ರಕ್ಷಣೆಯನ್ನು ಒದಗಿಸ್ತಾ ಇದ್ದ ಕಾರಣ ಈ ಮಾರ್ಗದಲ್ಲಿ ಪ್ರಯಾಣ ಮಾಡುವ ಹಡಗುಗಳು ಇಲ್ಲಿ ಲಂಗರು ಹಾಕ್ತಾ ಇತ್ತು. ಹಾಗೆ ಆಶ್ರಯ ಕೊಡ್ತಾ ಇದ್ದ ಮತ್ತು ರಕ್ಷಣೆಯನ್ನು ಒದಗಿಸ್ತಾ ಇದ್ದ ದ್ವೀಪದಲ್ಲಿ ಸಾಗರದ ಒಡೆಯನಾದ ವರುಣದೇವನ ಮಂದಿರವನ್ನು ಕಟ್ಟಿ ಪೂಜಿಸುವ ಪರಿಪಾಠ ಆರಂಭ ಆಯಿತು. ಇಲ್ಲಿ ಆರಂಭದಲ್ಲಿ ಚಿಕ್ಕದಾಗಿ ಒಂದು ವರುಣದೇವನ ಮಂದಿರವನ್ನು ನಿರ್ಮಾಣ ಮಾಡಿದರು. ಅದನ್ನು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದ ವ್ಯಾಪಾರಿ ಹಡಗುಗಳು ಹಾಗೂ ಇಲ್ಲಿಗೆ ಬರ್ತಾ ಇದ್ದ ಮೀನುಗಾರರು ವರುಣನಿಗೆ ಪೂಜೆಯನ್ನು ಮಾಡ್ತಾ ಇದ್ರು. ಒಂದು ಕಾಲಕ್ಕೆ ಈ ಪ್ರದೇಶ ಭಾರತಕ್ಕೆ ಸೇರಿತ್ತು. ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಇಲ್ಲಿಗೆ ಗ್ರೀಕರ ನೌಕಾಪಡೆಯ ಮುಖ್ಯಸ್ಥ ನೆರೋಕಸ್ ಭೇಟಿ ಕೊಟ್ಟಿದ್ದ. ಅವನು ಈ ದ್ವೀಪವನ್ನು ಮೊರಾಂಟೋ ಬರ ಅಂತಲೂ, ಇದರ ಸಮೀಪದಲ್ಲಿದ್ದ ಮತ್ತೊಂದು ದ್ವೀಪವನ್ನು ಬಿಬಿಕ್ತ ಅಂತಲೂ ಕರೀತಾನೆ. ಈ ಮೊರಾಂಟೋ ಬರ ಗುಡ್ಡದ ಹಾಗೆ ಎತ್ತರವಾಗಿರೋ ದ್ವೀಪ ಅಂತ ನೆರೋಕಸ್ ದಾಖಲಿಸಿದ್ದಾನೆ. ಈ ದ್ವೀಪ ಶಕಪೂರ್ವ ಕಾಲದಿಂದಲೂ ಕೂಡ ವ್ಯಾಪಾರಿ ನೌಕೆಗಳಿಗೆ ಆಶ್ರಯವನ್ನು ಕೊಡ್ತಾ ಇದ್ದ ದ್ವೀಪ ಆಗಿತ್ತು. ಆ ನಂತರವೂ ಕೂಡ ಅರಬರ ದಾಳಿ ನಡೆದು ರಾಜ ದಾಹಿರ್ ಸೋಲುವವರೆಗೆ ಇಲ್ಲಿ ವರುಣದೇವನ ಪೂಜೆ ನಿರಂತರವಾಗಿ ನಡೀತಲೇ ಇತ್ತು. ಆನಂತರ ಇದು ಇಸ್ಲಾಂ ಆಕ್ರಮಣಕಾರರ ಪಾಲಾಯಿತು. ಮುಂದೆ 16ನೇ ಶತಮಾನದ ವೇಳೆಗೆ ಭೋಜಮಲ್ ಅನ್ನೋ ನೌಕಾ ವ್ಯಾಪಾರಿಯೊಬ್ಬ ಖಾನ್ ಆಫ್ ಕಲಾತ್ನಿಂದ ಈ ಪ್ರದೇಶವನ್ನು ಖರೀದಿ ಮಾಡ್ತಾನೆ ಮತ್ತು ಇಲ್ಲಿದ್ದ ಪುಟ್ಟ ವರುಣ ಮಂದಿರವನ್ನು ಭವ್ಯ ಮಂದಿರವನ್ನಾಗಿ ನಿರ್ಮಾಣ ಮಾಡಿಸ್ತಾನೆ. ಇಲ್ಲಿ ವ್ಯಾಪಾರಿಗಳ ರಕ್ಷಣೆಗೆ ಹಾಗೆ ಕಡಲ್ಗಳ್ಳರನ್ನು ಎದುರಿಸೋದಕ್ಕೆ ಸಾಧ್ಯವಾಗುವ ಹಾಗೆ ಒಂದು ಚಿಕ್ಕ ಕೋಟೆ ಕೂಡ ನಿರ್ಮಾಣ ಮಾಡಲಾಯಿತು. ಅದರ ಜೊತೆಗೆ ಕೋಟೆಯೊಳಗೊಂದು ಮಸೀದಿ ಕೂಡ ತಲೆ ಎತ್ತಿತು. ಮುಂದೆ ಭಾರತಕ್ಕೆ ಬ್ರಿಟಿಷರು ಬಂದ್ರಲ್ಲ, ಅದಾದ ಮೇಲೆ 1815ರ ಹೊತ್ತಿಗೆ ಈ ಮಾರ್ಗವಾಗಿ ಬರುವ HMS ವೆಲ್ಲಸ್ಲಿ ನೌಕೆ ಈ ಮನೋರಾದ ಕೋಟೆಯ ಮೇಲೆ ಗುಂಡಿನ ದಾಳಿ ಮಾಡೋದಕ್ಕೆ ನಿಂತುಕೊಳ್ಳುತ್ತೆ. ಕೋಟೆಯಲ್ಲಿನ 5-6 ಮಂದಿ ಕಾವಲುಗಾರರ ಬಳಿ ಯಾವ ಆಯುಧಗಳು ಅವತ್ತಿಗಿರಲಿಲ್ಲ. ಅವರು ಬ್ರಿಟಿಷರಿಗೆ ಸುಲಭವಾಗಿ ಶರಣಾಗೋದ್ರೊಂದಿಗೆ ಕೋಟೆ ಬ್ರಿಟಿಷರ ವಶ ಆಯಿತು. ಹಾಗೇನೆ ಕರಾಚಿಯನ್ನು ಕೂಡ ಬ್ರಿಟಿಷರು ವಶಪಡಿಸಿಕೊಂಡ್ರು. ಅವರು ಈ ಮನೋರಾದಲ್ಲಿದ್ದ ಕೋಟೆಯನ್ನು ಕೆಡವಿ ಅಲ್ಲೊಂದು ಸುಭದ್ರ ಕೋಟೆಯನ್ನು ನಿರ್ಮಾಣ ಮಾಡಿದರು. ಅಲ್ಲೇ ಒಂದು ಲೈಟ್ ಹೌಸ್ ನಿರ್ಮಾಣ ಆಯಿತು. ಜೊತೆಗೆ ಸೇಂಟ್ ಪಾಲ್ಸ್ ಚರ್ಚ್ ಕೂಡ ಅಲ್ಲಿ ತಲೆ ಎತ್ತಿ ನಿಂತುಕೊಳ್ತು. ಆಗ ಕೂಡ ವರುಣ ಮಂದಿರ ಅಲ್ಲೇ ಇತ್ತು. ಆದರೆ ಅದರ ಆರೈಕೆ, ದೇಖರೇಖೆಗಳು ಕಡಿಮೆಯಾಗಿ ಕಾಂತಿ ಕಳ್ಕೊಂಡಿದ್ದ ಮಂದಿರವನ್ನು 1917ರಲ್ಲಿ ಮತ್ತೆ ಜೀರ್ಣೋದ್ಧಾರ ಮಾಡಲಾಯಿತು. ಈಗಲೂ ಅಲ್ಲಿನ ಮಂದಿರದ ಮೇಲೆ ಓಂ ವರುಣದೇವ ಮಂದಿರ ಅಂತ ದೇವನಾಗರಿ ಭಾಷೆಯಲ್ಲಿ ಬರೆಯಲಾಗಿದೆ. ಹಾಗೆಯೇ ಸೇಠ್ ಹರ್ಚನ್ಮಲ್ ದಯಾಲ್ ದಾಸ್
ಆ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿರೋ ಬಗ್ಗೆ ಕೂಡ ಅಲ್ಲಿ ದಾಖಲಿಸಲಾಗಿದೆ. ಅದಾದ ಒಂದಷ್ಟು ದಿನ ಅಂದರೆ ಭಾರತದಲ್ಲಿ ಬ್ರಿಟಿಷರು ಇದ್ದಷ್ಟು ಕಾಲ ಅಲ್ಲಿ ಮಂದಿರ ಹಾಗೆ ಇತ್ತು, ಪೂಜೆ ಪುನಸ್ಕಾರಗಳನ್ನು ಕಾಣ್ತಾ ಇತ್ತು. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಪಾಕಿಸ್ತಾನ ವಿಭಜನೆಯಾಯಿತು, ಕರಾಚಿ ಪಾಕಿಸ್ತಾನದ ಪಾಲಾಯಿತು, ಅದಕ್ಕೆ ಅಂಟಿಕೊಂಡೇ ಇರೋ ಈ ಮನೋರಾ ದ್ವೀಪ ಕೂಡ ಪಾಕಿಗಳ ಕೈ ಸೇರಿತು. ಅದಾದ ಮೇಲೆ ಈ ದೇವಾಲಯ ಪಾಳು ಬೀಳೋದಕ್ಕೆ ಶುರುವಾಯಿತು. ಭಾರತದಲ್ಲಿರೋ ಯಾವ ಜಾತಿಗೂ ಸೇರದ ಹಿಂದೂ ದೇವಾಲಯಗಳ ಬಗ್ಗೆನೇ ಯಾರೂ ಸರಿಯಾಗಿ ಗಮನ ಕೊಡೋದಕ್ಕೆ ಹೋಗದೇ ಇದ್ದಾಗ ಪಾಕಿಸ್ತಾನದ ಕರಾಚಿಗೆ ಸೇರಿದ ದ್ವೀಪದಲ್ಲಿನ ವರುಣದೇವನ ಮಂದಿರವನ್ನ ಇನ್ಯಾರು ತಾನೇ ಗಮನಿಸ್ತಾರೆ ಹೇಳಿ? ಅದು ಕೂಡ ವರುಣದೇವನ ಮಂದಿರವನ್ನ, ಅವನಿಗೇನು ಜಾತಿನ ಅಥವಾ ಪಂಥಾನ? ವರುಣದೇವನ ಮಂದಿರ ಪಾಳು ಬೀಳ್ತಾ ಬಂತು. ಆಗಾಗ ಕರಾಚಿ ಹಾಗೂ ಸಿಂಧ್ ಪ್ರಾಂತ್ಯದ ಹಿಂದೂಗಳು ಅಲ್ಲಿಗೆ ಹೋಗಿ ಪೂಜೆ ಪ್ರಾರ್ಥನೆಗಳನ್ನ ಮಾಡಿ ಬರೋ ಪದ್ಧತಿ ಮುಂದುವರೆದಿತ್ತು. ಮುಂದೆ ಭಾರತದಲ್ಲಿ ಅಯೋಧ್ಯ ವಿವಾದ ಭುಗಿಲೆದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಮತೀಯವಾದಿಗಳು ಅಲ್ಲಿನ ನೂರಾರು ಹಿಂದೂ ದೇಗುಲಗಳನ್ನು ನಾಶ ಮಾಡ್ತಾ ಬಂದ್ರಲ್ಲ, ಅದೇ ಸಂದರ್ಭದಲ್ಲಿ ಈ ವರುಣದೇವನ ಮಂದಿರವನ್ನು ಕೂಡ ನಾಶ ಮಾಡಲಾಯಿತು. ಅದಾದ ಮೇಲೆ ಸಾಕಷ್ಟು ವರ್ಷಗಳ ಕಾಲ ಇದು ಈ ದ್ವೀಪಕ್ಕೆ ಬರೋ ಪ್ರವಾಸಿಗರ ಅಕ್ರಮ ಚಟುವಟಿಕೆಗಳಿಗೆ ಬಳಕೆ ಆಗೋದಕ್ಕೆ ಶುರುವಾಯಿತು. ಈ ಮಧ್ಯೆ ಪಾಕಿಸ್ತಾನದ ಹಿಂದೂ ಸಂಘಟನೆಗಳು ದೇಣಿಗೆಯ ಮೂಲಕ ಒಂದಷ್ಟು ಹಣ ಸಂಗ್ರಹಿಸಿ ಈ ದೇವಾಲಯದ ಪುನರುಜ್ಜೀವನ ಕಾರ್ಯಕ್ಕೆ ಮುಂದಾದರೂ ಕೂಡ ಅದು ಸಂಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ವರುಣದೇವನ ಮಂದಿರದ ಸ್ಥಿತಿ ಹೇಗಿದೆ ಅನ್ನೋದನ್ನು ನೀವೇ ಒಂದ್ಸರಿ ನೋಡಿ. ಗೆಳೆಯರೆ, ವರುಣಾರಾಧನೆ ಅನ್ನೋದು ಪ್ರಕೃತಿಯ ಆರಾಧನೆಯ ಭಾಗ. ಸಮುದ್ರ ಅನ್ನೋದು ಜೀವಸಂಕುಲದ ಆವಾಸ ಸ್ಥಾನ. ಸಮುದ್ರ ಮಾರ್ಗದಲ್ಲಿ ವ್ಯಾಪಾರಿ ಹಡಗುಗಳು, ಮೀನುಗಾರಿಕಾ ಹಡಗುಗಳು ಸಂಚರಿಸುತ್ತವೆ. ಮೀನುಗಾರರಿಗೆ ಬದುಕು ಕಟ್ಟಿಕೊಡೋ ಸಮುದ್ರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋ ಸಲುವಾಗಿ ನಮ್ಮಲ್ಲಿ ವರುಣದೇವನಿಗೆ ಪ್ರಾರ್ಥಿಸಿ ಪೂಜಿಸುವ ಪರಿಪಾಠ ಬಂತು. ಅದು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಸಲ್ಲಿಸುವ ಪದ್ಧತಿ. ಆದರೆ ಪಾಕಿಸ್ತಾನಿಗಳಿಗೆ ಇದೆಲ್ಲ ಹೇಗೆ ಅರ್ಥ ಆಗಬೇಕು ಮತ್ತು ಯಾರು ಅರ್ಥ ಮಾಡಿಸ್ಬೇಕು? ಹೀಗಾಗಿನೇ ಇವತ್ತು ವರುಣ ಮಂದಿರ ಇಂಥ ದುಸ್ಥಿತಿಗೆ ತಲುಪಿದೆ. ಇನ್ನು ಈ ಮಂದಿರದ ಪ್ರಾಂಗಣದಲ್ಲೇ ಝೋಲೆಲಾಲ್ ಮಂದಿರ ಕೂಡ ಇದೆ. ಇದು ಕರಾಚಿಯ ಹಿಂದೂಗಳ ಆರಾಧ್ಯ ಸಂತನ ಮಂದಿರ. ಝೋಲೆಲಾಲ್ ಈ ಭಾಗದ ಹಿಂದೂಗಳು ಮುಸ್ಲಿಂ ಅರಸರ ಹಾಗೂ ಆಕ್ರಮಣಕಾರರಿಂದ ಮತಾಂತರವಾಗುವುದನ್ನು ತಪ್ಪಿಸಿದ್ದ ಮಹಾನ್ ಸಂತ ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ಸಿಂಧ್ ಪ್ರಾಂತ್ಯದ ಹಿಂದೂಗಳು ಝೋಲೆಲಾಲ್ನನ್ನ ಆರಾಧ್ಯ ದೈವವನ್ನಾಗಿ ಪೂಜಿಸುತ್ತಾರೆ. ಅವರ ಮಂದಿರ ಕೂಡ ಇಲ್ಲಿ ಶಿಥಿಲಾವಸ್ಥೆಯನ್ನು ಸೇರಿಕೊಳ್ತಾ ಇದೆ. ಈ ಮನೋರಾ ದ್ವೀಪ ಅನ್ನೋದು ಕರಾಚಿಯ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳ. ಇದು ಒಂದು ಕಾಲಕ್ಕೆ ಕರಾಚಿಯಿಂದ 12 ಕಿಲೋಮೀಟರ್ ದೂರದಲ್ಲಿತ್ತು. ಆದರೆ ಈಗ ಸಮುದ್ರದ ಸಿಲ್ಟ್ ಮೇಲೆದ್ದು ಅಲ್ಲಿ ಮರಳಿನ ಬ್ರಿಡ್ಜ್ ಒಂದು ತಯಾರಾಗಿದೆ. ಅದು ಕರಾಚಿಯನ್ನು ಈ ಮನೋರಾ ದ್ವೀಪದ ಜೊತೆಗೆ ಸೇರಿಸ್ತಾ ಇದೆ. ಇಲ್ಲಿಗೆ ಸಾಕಷ್ಟು ಪ್ರವಾಸಿಗಳು ಬರ್ತಾರೆ, ಜೊತೆಗೆ ಪಾಕಿಸ್ತಾನದ ನೌಕಾಪಡೆಯ ಪ್ರಮುಖ ನೆಲೆ ಕೂಡ ಆಗಿದೆ ಈ ಮನೋರಾ. ಈ ಮನೋರಾ ಸಮೀಪನೇ ರಾವಣನ ಕಾಲದ ವರುಣನಗರ ಇತ್ತು ಅನ್ನೋದು ಉತ್ತರ ರಾಮಾಯಣದಲ್ಲಿ ಬರುವ ಉಲ್ಲೇಖ. ರಾವಣ ರಾಕ್ಷಸರು, ದೈತ್ಯರು, ಅಸುರರು, ಮ್ಲೇಚ್ಛರು ಇದ್ದ ಭೂಭಾಗಗಳನ್ನು ಗೆಲ್ತಾ ಈ ವರುಣನಗರವನ್ನು ಕೂಡ ಗೆದ್ದು ಅಲ್ಲಿಂದ ಲಂಕೆಗೆ ವಾಪಸ್ಸು ಹೋಗಿದ್ದ ಅಂತ ಹೇಳುತ್ತೆ ಉತ್ತರ ರಾಮಾಯಣ. ಇದು ಗೆಳೆಯರೆ ರಾವಣನ ಕಾಲದ ವರುಣನಗರ ಹಾಗೂ ಇವತ್ತಲ್ಲಿ ಅತ್ಯಂತ ದುಸ್ಥಿತಿಯಲ್ಲಿರುವ ವರುಣ ಮಂದಿರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.